ఏంటి? ఇన్స్టాలేషన్స్ మోడల్. ఫస్ట్ ప్లంబర్ పెడస్టల్ వాష్ బేసిన్గ్ ఏం బేకు ಅಂದ್ರೆ ಮುಖ್ಯವಾಗಿ ಒಂದು ಇನ್ಲೆಟ್ ಕನೆಕ್ಷನ್ ಬೇಕು, ಒಂದು ಎಕ್ಸಿಟ್ ಔಟ್ಲೆಟ್ ಕನೆಕ್ಷನ್, ವೇಸ್ಟೇಜ್ ವಾಟರ್ ಹೋಗಲಿಕ್ಕೆ ಒಂದು ಔಟ್ಲೆಟ್ ಕನೆಕ್ಷನ್ ಬೇಕು. ಸೊ ಅದಕ್ಕೆ ಬೇಕಾದಂಥದ್ದು ಲೈನ್ಸ್ ಅನ್ನು ನಾವು ಮಾಡ್ತೀವಿ. ನಮ್ಮ ದಿಸ್ತಾಗಿ ವಾಲ್ ಚೇಸಿಂಗ್ ಅನ್ನು ಮಾಡ್ತೀವಿ. ವಾಲ್ ಚೇಸಿಂಗ್ ಅನ್ನು ಮಾಡಿಕೊಂಡು ಗ್ರೂ ಮಾಡಿ ಪೈಪ್ ಲೈನ್ ಮಾಡ್ತೀವಿ. ಒಂದು ಇನ್ಲೆಟ್, ಇನ್ನೊಂದು ಔಟ್ಲೆಟ್. ಇಲ್ಲಿ ನಾವು ಬೋರ್ಡ್ ನಲ್ಲಿ ಏನ್ ಮಾಡಿದೀವಿ, ಇಲ್ಲಿ ಒಂದು ಇನ್ಲೆಟ್ ಕನೆಕ್ಷನ್ ತಗೊಂಡಿದ್ದೀವಿ. ಇದೇನೇನು ಇನ್ಲೆಟ್ ಕನೆಕ್ಷನ್ ಮಾಡಿ ಪೈಪ್ಗೆ ಕ್ಲ್ಯಾಂಪ್ ಹಾಕಿದೀವಿ. ಒಳಗಡೆಗೆ ಒಂದು ಎಲ್ ಅಡಾಪ್ಟರ್ ಹಾಕಿ ಥ್ರೆಡೆಡ್ ಅಡಾಪ್ಟರ್ ನ ಹಾಕಿದೀವಿ, ಡ್ರಾಪ್ ಥ್ರೆಡೆಡ್ ಅಡಾಪ್ಟರ್ ನ. ಅದ್ರ ಮೂಲಕ ಅಲ್ಲಿ ಹಿಂದೆ ನಾವು ಒಂದು ಹ್ಯಾಂಗಲ್ ಪಾಸ್ ಅನ್ನು ಫಿಕ್ಸ್ ಮಾಡಬೇಕು. ಇದು ಪಾಯಿಂಟ್ ಮಾಡ್ಕೋಬೇಕು ಫಸ್ಟ್. ಇದು ಲೈನ್ ಮಾಡ್ಕೋಬೇಕು. ಲೈನ್ ಮಾಡಿಕೊಂಡು ವಾಲ್ ಚೇಸಿಂಗ್ ಮಿಷಿನ್ ಅಲ್ಲಿ ವಾಲ್ ಅನ್ನು ಗ್ರೂ ಮಾಡಿ ನಂತರ ಪೈಪ್ ಲೈನ್ ಮಾಡಿ ಇದು ಇನ್ಲೆಟ್ ಕನೆಕ್ಷನ್ಸ್. ಇಂದ ಸೇಮ್ ನಾವು ಗ್ರೌಂಡ್ ವಾಟರ್ ಅಂದ್ರೆ ವೇಸ್ಟೇಜ್ ವಾಟರ್ ಹೋಗ್ಲಿಕ್ಕೆ ಗ್ರೌಂಡ್ ಪೈಪ್ ಅನ್ನ ಬಿಟ್ಟಿರ್ತೀವಿ. ಅದಕ್ಕೆ ಒಂದು ಫ್ಲೆಕ್ಸಿಬಲ್ ಪೈಪ್ ಕನೆಕ್ಷನ್ಸ್ ಅನ್ನ ಮಾಡ್ತೀವಿ. ಸೊ ಫ್ಲೆಕ್ಸಿಬಲ್ ಪೈಪ್ ಕನೆಕ್ಷನ್ ಇರ್ಬೋದು ಅಥವಾ ಸಾಲಿಡ್ ಓಸ್ ಪೈಪ್ ಬರುತ್ತೆ, ರಫ್ತು 1.5 ಇಂಚು ಅಥವಾ 2 ಇಂಚು ಡಯಾಮೀಟರ್. ಅದು ಡಯಾಮೀಟರ್ ಇರ್ತಕ್ಕಂಥದ್ದನ್ನ ನಾವು ಚೇಂಬರ್ ವೇಸ್ಟ್ ಔಟ್ಲೆಟ್ ಲೈನ್ ನಾವು ಕನೆಕ್ಷನ್ ಅನ್ನು ಮಾಡ್ಕೋಬೇಕು. ಇವೆರಡು ಲೈನ್ ಅನ್ನು ಮೊದಲೇ ನಾವೇನ್ ಮಾಡ್ಕೊಂಡಿರ್ಬೇಕು, ರೆಡಿ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ವೈಟ್ ಗೆ ಇರಬೇಕು. ಈ ಐಟಿ ಇದ್ರಾಗುತ್ತಾ, ಈ ಕೈ ತೊಳೆಯಕ್ಕಾಗುತ್ತಾ, ಹಿಂಗ್ ಬಕ್ ತೊಳೆಯಕ್ಕಾಗುತ್ತಾ ಇಲ್ಲ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಹೈಟ್. ಸ್ಟ್ಯಾಂಡರ್ಡ್ ಹೈಟ್, ಸ್ಟ್ಯಾಂಡರ್ಡ್ ಹೈಟ್ ಅಂದ್ರೆ ಆಲ್ಮೋಸ್ಟ್ ಒಂದು 24 ಇಂಚ್. ಅರ್ಥಾಯ್ತಾ? ಮಿನಿಮಮ್ 24 ಇಂಚ್ ಹೈಟ್ ಗೆ ಮಾರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ಮೌಂಟಿಂಗ್ ಮೆಥಡ್ ಕೊಟ್ಟಿರುತ್ತೆ. ಕೆಲವು ಬ್ರಾಕೆಟ್ ಹಾಕ್ಬೇಕಾಗುತ್ತೆ, ಕೆಲವಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಥ್ರೆಡೆಡ್ ಬೋಲ್ಟ್ ಅನ್ನ ಹಾಕಿ ಟೈಟ್ ಮಾಡಬೇಕು. ಈಗ ನಿಮ್ಗೆ ಬಂದು ಇದು ಪೆಡೆಸ್ಟಲ್ ವಾಚ್ ಬೇಸಿನ್ ಅಂತ ಕರೀತಾರೆ. ಪೆಡೆಸ್ಟಲ್ ಅಂದ್ರೆ ಒಂದು ಸ್ಟ್ಯಾಂಡ್ ಅಷ್ಟೇ, ಸ್ಟ್ಯಾಂಡ್ ಮೇಲೆ ವಾಚ್ ಬೇಸಿನ್ ಕುತ್ಕೊಳ್ಳೋದು. ನೋಡಿ, ಇದನ್ನ ಪೆಡೆಸ್ಟಲ್ ಅಂತ ಕರಿತೀವಿ. ಏನಿದು ಪೆಡೆಸ್ಟಲ್? ಪೆಡೆಸ್ಟಲ್ ಮೀನ್ಸ್ ಇದು ಒಂದು ಸ್ಟ್ಯಾಂಡ್ ತರ. ಇದ್ರ ಮೇಲೆ ಏನ್ ಕುತ್ಕೊಳ್ಳುತ್ತೆ? ಬೇಸಿನ್ ಕುತ್ಕೊಳ್ಳುತ್ತೆ. ವಾಲ್ ಮೌಂಟೆಡ್ ವಾಚ್ ಬೇಸಿನ್ ಇದೆ, ಅದು ನೆಕ್ಸ್ಟ್ ಮಾಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಮತ್ತೆ ಕಿಚನ್ ಸಿಂಕ್ ಬೇರೆ ಇದೆ. ಅರ್ಥ ಆಯ್ತಾ? ಇದಕ್ಕೊಂದು ಏನಿದು, ಇದು ಪೆಡೆಸ್ಟಲ್ ವಾಚ್ ಬೇಸಿನ್. ಈಗ ಒಂದು ಪೆಡೆಸ್ಟಲ್ ಏನ್ ಕೊಟ್ಟಿದ್ದಾನೆ? ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಮತ್ತೆ ಇನ್ನೊಂದು ಏನ್ ಕೊಟ್ಟಿರ್ತಾನೆ? ಇದಕ್ಕೆ ವಾಚ್ ಬೇಸಿನ್ ಕೊಟ್ಟಿರ್ತಾನೆ ಇನ್ಕಮ್ ಇಯರ್. ಸೊ ಇದು ಬಂದು ಏನಿದು, ವಾಚ್ ಬೇಸಿನ್ ಇದೆ. ಸೊ ಈಗ ವಾಚ್ ಬೇಸಿನ್ ಬಂದಿದೆ. ವಾಚ್ ಬೇಸಿನ್ ಗೆ ಒಂದು ನಾವು ಕಾಕ್ ಹಾಕ್ಬೇಕು. ಸೊ ಏನಾಗ್ಬೇಕು ಇಟ್ಕೊಳಪ್ಪ? ಸೊ ಈ ಕಾಕ್ ನ ಏನ್ ಮಾಡಿದೀವಿ, ಈಗ ನಾವು ಅಸೆಂಬಲ್ ಮಾಡಿದ್ವಿ. ಕಾಕ್ ನ ಏನ್ ಮಾಡಿದ್ವಿ, ಇಲ್ಲಿ ಅಸೆಂಬಲ್ ಮಾಡಿದ್ವಿ. ಮತ್ತೆ ವೇಸ್ಟ್ ಔಟ್ಲೆಟ್ ಗೆ ಇಲ್ಲಿ ಏನ್ ಪೈಪ್ ಲೈಟ್ ಕನೆಕ್ಟ್ ಮಾಡಬೇಕಲ್ಲ, ಆ ಪೈಪ್ ಫಿಟ್ಟಿಂಗ್ಸ್ ಅನ್ನ ಇಲ್ಲಿ ಅಸೆಂಬಲ್ ಮಾಡಿದೀವಿ ಒಳಗಡೆ. ಈಗ ಫಸ್ಟ್ ಇದನ್ನ ಫಿಟ್ ಮಾಡಬೇಕು. ನನಗೆ ತಿಳಿಸಿ, ಇಲ್ಲಿ ನೋಡಿ, ಇಲ್ಲಿ ಎರಡು ಕ್ಲ್ಯಾಂಪ್ ಮಾಡ್ಲಿಕ್ಕೆ, ಹ್ಯಾಂಗ್ ಮಾಡ್ಲಿಕ್ಕೆ ಇಲ್ಲಿ ಹೋಲ್ ಕೊಟ್ಟಿದ್ದಾನೆ. ಇಲ್ಲೊಂದು ಹೋಲು, ಇಲ್ಲೊಂದು ಹೋಲನ್ನ ಕೊಟ್ಟಿದ್ದಾನೆ, ಹೌದಾ? ಸೊ ಇವೆರಡು ಹೋಲ್ಗೆ ನಾವೇನ್ ಮಾಡಬೇಕು, ಅದರದು ಟೆಂಪ್ಲೇಟ್ ಕೊಟ್ಟಿರ್ತಾನೆ. ಟೆಂಪ್ಲೇಟ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಸೊ ಡ್ರಿಲ್ ತಗೊಂಡು ಭದ್ರಾಗಿಸ್ಕೊಳ್ಳಿ. ಡ್ರಿಲ್ ತಗೊಂಡು ಏನ್ ಮಾಡಿದೀವಿ, ಇಲ್ಲಿ ಡ್ರಿಲ್ ಮಾಡಿದ್ದೀನಿ. ಆಯ್ತಾ? ಇವೆರಡು ಏನಿದು ಕ್ಲ್ಯಾಂಪಿಂಗ್, ಬೇಸಿನ್ ಅನ್ನ ಕ್ಲ್ಯಾಂಪ್ ಮಾಡಿದ್ದೆ. ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ಸ್ಟ್ಯಾಂಡ್ ಮಾಡಬೇಕು. ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಅದು ಅಪಿಯರೆನ್ಸ್ಗೋಸ್ಕರ, ಈ ಕಡೆ ಬಾ, ಅದು ಅಪಿಯರೆನ್ಸ್ಗೋಸ್ಕರ. ಸೊ ಇದು ಸ್ಟ್ಯಾಂಡ್, ಇದು ಉದಾಹರಣೆಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸ್ಟ್ಯಾಂಡ್ ಅನ್ನ, ಇಲ್ಲಿ ಮಾರ್ಕ್ ಮಾಡಿರೋದನ್ನು ಲಿಂಗ್ ಇಡ್ತೀವಿ. ಆಯ್ತಾ? ಮತ್ತೆ ವೇಸ್ಟ್ ಪೈಪ್ ಲೈನ್ ಕನೆಕ್ಷನ್ಸ್, ಇಲ್ಲಿ ಒಂದು ಫ್ಲೆಕ್ಸಿಬಲ್ ವೇಸ್ಟ್ ಪೈಪ್ ಇತ್ತಲ್ಲ. ಸೊ ನೋಡಿ, ಇದು ವೇಸ್ಟೇಜ್ ವಾಟರ್ ಹೋಗಿದೆ. ಸಪೋಸ್ ನೀವು ಇಲ್ಲೇ ಏನಾದ್ರೂ ವೇಸ್ಟೇಜ್ ಇದ್ರೆ ಅದು ಒಳಗಡೆ ನೀವು ಬಿಟ್ಬಿಡ್ಬೋದು. ಅರ್ಥ ಆಯ್ತಾ? ಸೊ ಇದನ್ನ ಅಲ್ಲಿಗೆ ನಾವೇನ್ ಮಾಡ್ಬೇಕು, ಕನೆಕ್ಟ್ ಮಾಡ್ಬೇಕು. ಇಲ್ಲಿಗೆ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ. ಸೊ ಇಲ್ಲಿಗೆ ಕರೆಕ್ಟ್, ಇದು ಥ್ರೆಡೆಡ್ ಕೊಟ್ಟಿರ್ತಾನೆ, ಇಲ್ಲಿಗೆ ಹಿಂಗೆ ಕನೆಕ್ಟ್ ಮಾಡ್ಬೇಕು. ಅರ್ಥ ಆಯ್ತು? ಇದನ್ನ ಫಿಕ್ಸ್ ಆದ್ಮೇಲೆ ಕನೆಕ್ಟ್ ಮಾಡ್ಕೋಬಹುದು. ಈ ಫಿಟ್ಟಿಂಗ್ಸ್ ಎಲ್ಲ ಹಾಕೋಬೇಕು. ಅರ್ಥ ಆಯ್ತಾ? ಇದು ವೇಸ್ಟ್ ಔಟ್ಲೆಟ್ ಗೆ ಏನ್ ಫಿಟ್ಟಿಂಗ್ಸ್ ಇದೆ, ಆ ಫಿಟ್ಟಿಂಗ್ಸ್ ಎಲ್ಲವನ್ನ ಕನೆಕ್ಟ್ ಮಾಡ್ಕೋಬಹುದು. ಈಗ ಬಂದು ಈಗ ಅದನ್ನ ತಗೊಂಬಂದು ಮೌಂಟ್ ಮಾಡೋಣ. ಈಗ ಏನು ಡ್ರಿಲ್ ಹಾಕಿದೀವಿ ಅಲ್ಲಿಗೆ ಮೌಂಟ್ ಮಾಡೋಣ. ಇದು ಪ್ಲೇಸ್ ಮಾಡಿಸೋದು ಗ್ಯಾಪ್ ಇದು. ಮುಂದೆ ನೀವು ಏನಾದ್ರೂ ವರ್ಕ್ ಮಾಡಲಿಕ್ಕೆ ಪೈಪ್ ಲೈನ್ ಇಂಪ್ಲಿಕೇಶನ್ ಗ್ಯಾಪ್ ಅನ್ನ ಮುಟ್ಕೊಳ್ಬೇಕು. ಎಲ್ಲಿ ಎರಡು ಬೋಲ್ಟ್ ಕೊಟ್ಟಿದ್ದಾರೆ. ನೋಡಿ ನೋಡಿ, ಇದು ಬೋಲ್ಟ್ ಇದು ನೋಡಿ, ಇಲ್ಲಿ ಬೋಲ್ಟ್ ಕೊಟ್ಟಿದ್ದಾನೆ, ವಾಸಲ್ಸ್ ಹಾಕಿದ್ದಾನೆ. ಇದೆರಡನ್ನು ನಾವೀಗ ಇಲ್ಲಿ ಡ್ರಿಲ್ ಹಾಕಿದ್ದೀವಿ. ಈ ಕಡೆ ಏನಾಕಿದ್ದೀವಿ, ಇಲ್ಲಿ ಡ್ರಿಲ್ ಮಾಡಿದ್ವಿ. ಸೊ ಈಗ ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ಇನ್ಸ್ಟಾಲ್ ಮಾಡುದು. ಸೊ ತಗೋಬರ ಮಾಡಿ
ಮೆಲ್ಲಿಗೆ ಉತ್ತಾರಾಗಿ ಅದ್ರ ಮೇಲೆ ಕುಂತೈತು. ಕರೆಕ್ಟ್ ಆಗಿ ಕೆಳಗಡೆ ಈಗ ನೋಡಿ ಇದು ಕಾಫ್ ಇದು ಬರ್ಬೇಕಲ್ಲ, ಇದು ಲೆವೆಲ್ ಟೈಪ್, ಇದು ಲೆವೆಲ್ ಟೈಪ್ ಕಾಫ್ ಅನ್ನ ಫಿಟ್ ಮಾಡಿದ್ವಿ. ಇದು ಕಾಫ್ ಫಿಟ್ ಮಾಡ್ಬೇಕಾದ್ರೆ ಕಾಫ್ಗೆ ಏನ್ ಕೊಡ್ಬೇಕು, ವಾಟರ್ ಕನೆಕ್ಷನ್ ಕೊಡ್ಬೇಕು. ವಾಟರ್ ಕನೆಕ್ಷನ್ ಕೊಡಕ್ಕೆ ಇದೊಂದು ಆಂಗಲ್ ಕಾಫ್ ಅನ್ನ ಹಾಕೊಂಡಿದ್ವಿ. ಏನ್ ಮಾಡಿದ್ವಿ, ಒಂದು ಆಂಗಲ್ ಕಾಫ್. ಅರ್ಥ ಆಯ್ತಾ? ಇಲ್ಲಿಗೆ ಏನ್ ಮಾಡ್ಬೇಕು ನಾವು, ಈಗ ಇಲ್ಲಿಂದ ಏನ್ ಮಾಡ್ಬೇಕು, ಕನೆಕ್ಟ್ ಮಾಡ್ಬೇಕು. ಇದಕ್ಕೆ ಒಂದು ಫ್ಲೆಕ್ಸಿಬಲ್ ಪೈಪ್ ಇದೆ, ಈ ಫ್ಲೆಕ್ಸಿಬಲ್ ಪೈಪ್ ಇಂದ ನಾವೇನ್ ಮಾಡಿ ಕನೆಕ್ಟ್ ಮಾಡಿ ಮಾಡೋ ಮೈ ಇಲ್ಲ ಅಂದ್ರೆ ತಿಳಿಸ್ಬೇಕು. ರಾಂಗ್ ಥ್ರೆಡ್ ಕುಣಿಸ್ಬಾರ್ದು ಕನೆಕ್ಟ್ ಮಾಡುವಾಗ. ಸೊ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಅದು ವಾಟರ್ ಟ್ಯಾಂಕ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು, ಮುಂದೇನು ಓವರ್ ಟೈಟ್ ಮಾಡ್ಬೇಡ, ಬರೀ ಹ್ಯಾಂಡ್ ಟೈಟ್ ಸಾಕು. ಆಯ್ತಾ? ಅಲ್ಲಿಂದ ಟ್ಯಾಪ್ ಕನೆಕ್ಟ್ ಮಾಡಿ. ಇದು ಇನ್ಲೆಟ್ ಸಾಯಿಲ್ ವಾಟರ್, ವೇಸ್ಟ್ ವಾಟರ್. ಇದು ಇನ್ಲೆಟ್ ವಾಟರ್. ಇದೆರಡು ಕ್ಲ್ಯಾಂಪ್ ಮಾಡಿರೋದು ರಾಕೆಟ್ ನಿಮ್ಮ ಬೇಸಿನ ಕ್ಲ್ಯಾಂಪ್ ಮಾಡಿರೋದು. ಗ್ಲಾಸ್ ನಿಮಗೆ ಯೂಸ್ ಮಾಡಲಿಕ್ಕೆ, ನೀರೇನಾದ್ರು ಇಟ್ಕೊಳ್ಳಿಕ್ಕೆ, ಕುಡಿಲಿಕ್ಕೆ, ಅಥವಾ ಇದು ಒಂದು ಗ್ಲಾಸ್ ಸ್ಟ್ಯಾಂಡ್ ಗ್ಲಾಸ್ ಸ್ಟ್ಯಾಂಡ್. ಅರ್ಥ ಆಯ್ತಾ? ಅಥವಾ ಏನಾದರೂ ಯೂಸ್ ಮಾಡಲಿಕ್ಕೆ, ಜಾಗಿಂಗ್ ಮಾಡಲಿಕ್ಕೆ ಏನಾದರೂ ನೆಸೆಸಿಟಿ ಇದ್ರೆ ಇದರ, ಅಥವಾ ಇಲ್ಲಿ ಬ್ರಷ್ ಗೀಸ್ ಸ್ಟ್ಯಾಂಡ್ ಏನು ಬೇಕಾದ್ರೂ ಇದರಲ್ಲಿ ಯೂಸ್ ಮಾಡೋದು. ಸೊ ಟೂತ್ ಬ್ರಷ್ ಇಡೋದು ಅಥವಾ ಏನಾದ್ರು ಗ್ಲಾಸ್ ಥರ ಯೂಸ್ ಮಾಡೋದು, ಎನಿಥಿಂಗ್ ಕೆನ್ ಬಿ ಈ ಥರ ಎಲ್ಲ ಇಲ್ಬೋದು. ಓಕೆ, ಈಗ ಇದೆಲ್ಲ ಅಸೆಂಬಲ್ ಆದಮೇಲೆ ಒಂದ್ಸಲ ನೀವೇನು ಮಾಡಬೇಕು, ಫಂಕ್ಷನಿಂಗ್ ಚೆಕ್ ಮಾಡಬೇಕು. ಫಂಕ್ಷನಿಂಗ್ ಚೆಕ್ ಮಾಡಬೇಕು ಅಂದರೆ ವಾಟರ್ ವಾಲ್ವನ್ನು ಓಪನ್ ಮಾಡಿ ನೀರು ಬಿಟ್ಟಾಗ ಸೊ ಇಲ್ಲಿ ನೀರೇನಾಗಬೇಕು ಕರೆಕ್ಟಾಗೆ ಬರಬೇಕು. ಜೊತೆಗೆ ಇಲ್ಲೆಲ್ಲೂ ಲೀಕೇಜ್ ಆಗಬಾರ್ದು. ಇಲ್ಲೆಲ್ಲ ಕಾಫಿ ಇದೆಯೋ ಇಲ್ಲೆಲ್ಲೂ ಲೀಕೇಜ್ ಆಗಬಾರ್ದು. ಇಷ್ಟೆಲ್ಲ ಆದಮೇಲೆ ಕ್ಲೀನಾಗಿ ಎಲ್ಲವನ್ನು ಏನು ಮಾಡಬೇಕು, ನೀಟ್ ಮಾಡಿ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ ನಿಮ್ಮ ಟೂಲ್ಸನ್ನು ಸ್ಟಾರ್ಟ್ ಮಾಡಿ. ಸೊ ಅದರದ್ದು ಚೆಕ್ಔಟ್ನ ಅವ್ರಿಗೆ ಕರೆಕ್ಟಾಗಿ ತಿಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ಪೆಡೆಸ್ಟಲ್ ವಾಶ್ ಸ್ಟೇಷನ್.